ನೆರೆ ಪ್ರವಾಹದಿಂದ ಬೆಳಗಾವಿ ಜಿಲ್ಲೆಯಲ್ಲಾದ ಹಾನಿಯ ಕುರಿತು ಬೆಳಗಾವಿ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ತುರ್ತು ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಸಭಾಭವನದಲ್ಲಿ ತುರ್ತು ಸಭೆಯನ್ನು ಹಮ್ಮಿಕೊಳ್ಳುವ ಮೂಲಕ ಜಿಲ್ಲೆಯ ನೆರೆ ಹಾವಳಿ ಕುರಿತು ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಎಸ್ಎಂ ಬೊಮ್ಮನಹಳ್ಳಿ ಮಾತನಾಡಿ, ಕೃಷ್ಣಾ ನದಿಯಿಂದ 770 ಗ್ರಾಮಗಳು ಮುಳುಗಡೆಯಾಗಿದ್ದು ಘಟಪ್ರಭಾ ನದಿಯಿಂದ ಗೋಕಾಕ್ ಮತ್ತು ಮೂಡಲ್ಗಿ ತಾಲೂಕುಗಳು ಹಾಗೂ ಮಲಪ್ರಭೆ ನದಿಯಿಂದ ರಾಮದುರ್ಗ ತಾಲೂಕು ಸಂಪೂರ್ಣವಾಗಿ ಮುಳುಗಡೆಯಾಗುವುದು, ಪ್ರವಾಹ ಸ್ಥಳದಿಂದ ಸುಮಾರು 415,000 ಜನರನ್ನು ಮತ್ತು 120,000 ಜನವಾರುಗಳನ್ನು ರಕ್ಷಣೆ ಮಾಡಲಾಗಿದೆ. ಜಿಲ್ಲಾದ್ಯಂತ 493 ಪರಿಹಾರ ಕೇಂದ್ರ ಸ್ಥಾಪಿಸಲಾಗಿದ್ದು ಹಾಗೂ ಪ್ರಾಣಹಾನಿಯಾಗದಂತೆ ಎಚ್ಚರಿಕೆಯನ್ನು ವಹಿಸಲಾಗಿದ್ದು 28 ಜನ ಜೀವಹಾನಿಯಾಗಿದ್ದು 25 ಕುಟುಂಬಕ್ಕೂ 500,000 ಪರಿಹಾರ ನೀಡಲಾಗಿದೆ ಹಾಗೂ 750 ಜಾನುವಾರುಗಳನ್ನು ಪ್ರಾಣಿ ಹಾನಿಯಾಗದು ಪರಿಹಾರ ಘೋಷಣೆ ಮಾಡಲಾಗಿದೆ ಎಂದರು. 112,000 ಕುಟುಂಬಗಳಿಗೆ 10,000 ಚೆಕ್ ವಿತರಣೆ ಮಾಡಲಾಗಿದೆ. 69,380 ಮನೆಗಳು ಹಾನಿಯಾಗಿದ್ದು ಅದರಲ್ಲಿ 37,000-40,000 ಮನೆಗಳ ಜಿಪಿಎಸ್ ಸರ್ವೆ ಮಾಡಲಾಗಿದ್ದು ರಾಜೀವ್ ಗಾಂಧಿ ವೆಬ್ಸೈಟ್ನಲ್ಲಿ ಕೇವಲ ಅಧಿಕೃತ ಮನೆಗಳು ಮಾಹಿತಿ ಸಿಗುತ್ತಿದೆ, ಅನಧಿಕೃತ ಮನೆಗಳ ಮಾಹಿತಿ ಸಿಗುವುದಿಲ್ಲ. ಒಂದು ವಾರದಲ್ಲಿ ದಾಖಲಾತಿಗಳು ಅನರ್ಹ ಫಲಾನುಭವಿಗಳಿಗೆ ನೇರವಾಗಿ ಅಕೌಂಟ್ ಹಣ ಜಮಾ ಮಾಡಲಾಗುತ್ತದೆ ಎಂದರು. ಜಿಲ್ಲಾದ್ಯಂತ 10,000 ಕೋಟಿ ಮೌಲ್ಯದ ರಸ್ತೆ, ಶಾಲೆ, ಅಂಗನವಾಡಿ ಸೇರಿದಂತೆ ಸಾರ್ವಜನಿಕರ ಆಸ್ತಿ ಹಾಳಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಉತ್ತರ ಶಾಸಕ ಅನಿಲ್ ಬೆನಕಳ್ಳಿ ಮಾತನಾಡಿ, ಮನೆಗಳು ಈಗಲೂ ಬೀಳುತ್ತಿದ್ದು 50% ಹಾಳಾದ ಮನೆಗಳನ್ನು ಪೂರ್ಣ ಹಾನಿಯದು ನಿರ್ಧರಿಸಬೇಕು ಮತ್ತು ಶಾಲೆಗಳ ಪುನರ್ವಸತಿ ನೀಡುತ್ತಿರುವ 2,00,000 ಅನುದಾನವನ್ನು ಹೆಚ್ಚಿಸಬೇಕು ಎಂದರು. ರೈತರ ಮುಖಂಡ ಚನ್ನಪ್ಪ ಪೂಜಾರಿ ಮಾತನಾಡಿ, ಕಬ್ಬು ಹಾನಿ 1.50 ಲಕ್ಷ ಮತ್ತು ಇತರೆ ಬೆಳೆಗಳಿಗೆ 1,00,000 ಪರಿಹಾರ ನೀಡಬೇಕು ಮತ್ತು ಜೀವಹಾನಿ ಆದವರಿಗೆ 15,00,000, ಜಾನುವಾರುಗಳಿಗೆ 80,000 ಹಾಗೂ ಮನೆ ಕಳೆದುಕೊಂಡವರಿಗೆ 15,00,000 ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಮತ್ತೋರ್ವ ರೈತ ಮುಖಂಡ ಸಿದ್ದನಗೌಡ ಮುದ್ಗಿ ಧ್ವನಿಗೂಡಿಸಿ, ಚೆಕ್ ಫಲಾನುಭವಿಗಳಿಗೆ ಸರಿಯಾಗಿ ತಲುಪುತ್ತಿಲ್ಲ, ಪಿಡಿಒ ಮತ್ತು ತಹಸೀಲ್ದಾರ್ ಮಧ್ಯೆ ಹೊಂದಾಣಿಕೆ ಸರಿ ಇಲ್ಲದ ಕಾರಣದಿಂದ ಬಿದ್ದ ಮನೆಗಳು ಸರ್ವೆ ಸರಿಯಾಗಿ ಆಗುತ್ತಿಲ್ಲ ಎಂದರು. ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಮಾತನಾಡಿ, ರೈತರು ಮತ್ತು ನಿರಾಶ್ರಿತರಿಗೆ ಕೇವಲ ಎನ್ಡಿಆರ್ಎಫ್ ನಿಯಮದ ಪ್ರಕಾರ ರಾಜ್ಯ ಸರ್ಕಾರ ಪರಿಹಾರ ನೀಡುತ್ತಿಲ್ಲ, ಪ್ರತಿಯೊಬ್ಬರಿಗೂ ಸಹಾಯವಾಗುವ ಮಟ್ಟದಲ್ಲಿ ಪರಿಹಾರ ನೀಡಲಾಗುತ್ತಿದೆ. ಸಂಪೂರ್ಣ ಮನೆ ಬಿದ್ದವರಿಗೆ ಕೇವಲ 95,000 ಮಾತ್ರ ಹಣ ನೀಡುವ ನಿಯಮವಿದ್ದು ರಾಜ್ಯ ಸರ್ಕಾರ ಹೆಚ್ಚಿನ ಪರಿಹಾರ ನೀಡುತ್ತದೆ ಎಂದರು. ಕೇಂದ್ರದ ಹಲವು ಸಚಿವರು ಭೇಟಿ ನೀಡಿ ಹಾನಿ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ, ಅಲ್ಲಿಂದ ಪರಿಹಾರ ಬಂದೇ ಬರುತ್ತೆ. ಅದಕ್ಕೆ ನಂಬಿಕೆ ಮೇಲೆ ರಾಜ್ಯ ಸರ್ಕಾರ ಹೆಚ್ಚಿನ ಪರಿಹಾರ ಬಿಡುಗಡೆ ಮಾಡಲಾಗಿದೆ. ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ಮತ್ತೆ 2,000 ಕೋಟಿ ಹೆಚ್ಚು ಪರಿಹಾರ ಹಣ ಬಿಡುಗಡೆ ಮಾಡುವುದಾಗಿ ಹೇಳಿದ್ದಾರೆ. ರೈತರು ಹೆದರಬೇಕಾಗಿಲ್ಲ, ಯಾರಾದರೂ ರೈತರು ಸಾಲ ವಸೂಲಿಗೆ ಬಂದರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇದರ ಪ್ರಕಾರ ಬೆಳೆ ಹಾನಿ ಆದಾಗ ಹೆಚ್ಚು ಪರಿಹಾರ ಕೊಡ್ಲಿಕ್ಕೆ ಆಗುದಿಲ್ಲ ಮತ್ತು ಮನೆ ಬಿದ್ದಂತವ್ರು ಹೆಚ್ಚಿಗೆ ಆಗುದಿಲ್ಲ. ನಿಜ ಈಗ ನೋಡಿ, NDRF ರೂಲ್ಸ್ ಪ್ರಕಾರ ಇದನ್ನ ತೆಗೆದು ನೋಡಿದ್ರೆ ಇವತ್ತು ಕನಿಷ್ಠ 5-10,000 ಇದ್ರೆ ಬಹಳ ಪೂರ್ತಿ ಮನೆ ಬಿದ್ದು ಹೋಗಿದ್ರೆ 90,000 ಪರಿಹಾರ ಕೊಡ್ಲಿಕ್ಕೆ 95,000 ಪರಿಹಾರ ಕೊಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ ಇಂಡಿಯಾ ರೂಲ್ಸ್ ಪ್ರಕಾರ. ಹೀಗಾಗಿ ಇವತ್ತು ಅದನ್ನು ಸರ್ವೆ ಮಾಡಿದ್ರು, ಇಲ್ಲಿ ಪಟ್ಟಿನವ್ರನ್ನ ಅದನ್ನ ಅಂಗೀಸಕ್ಕೆ ಹೇಳಕ್ ಹೋಗುದಿಲ್ಲ. 1,000 ಎಷ್ಟು ಮನೆ ಅದು ಬಿದ್ದಿದಾವೆ ಅಂದ್ರೆ ಅದು 50% ಬಿದ್ದಿರ್ಬೋದು, 50% ಬಿದ್ದಿರ್ಬೋದು, ಅದು 75% ಬಿದ್ದಿರ್ಬೋದು, ಪೂರ್ಣ ಮನೆ ಬಿದ್ದಿರ್ಬೋದು. ಅದನ್ನು ಅಂಕಿ ಸಂಖ್ಯೆ ತಗೊಂಡಿದ್ದಾರೆ, ಅದು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಈಗ ನಾವು ವಿಚಾರ ಮಾಡಿದ್ವಿ ಕ್ಯಾಬಿನೆಟ್ ಅಲ್ಲಿ, ಮುಖ್ಯಮಂತ್ರಿ ಯಡಿಯೂರಪ್ಪನವರು ನೇತೃತ್ವದಲ್ಲಿ ಸಭೆ ಸೇರಿದಾಗ ಅವತ್ತೀಗ ವಿಚಾರ ಮಾಡಿದ್ವಿ. ಈ ಬಹಳ ಅಂದ್ರೆ ಹೆಚ್ಚಿಗೆ ಅಂದ್ರೆ ನಾವು ಪರಿಹಾರ 95,000 ಕೊಡ್ಬೋದು, ಆದ್ರೆ ಅದರಿಂದ ಮನೆ ಕಟ್ಕೊಳ್ಳಿಕ್ ಆಗುದಿಲ್ಲ. ಅದ್ರ ಸಲುವಾಗಿ ಇವತ್ತೆಲ್ಲರೂ ಆಲೋಚನೆ ಮಾಡಿಕೊಂಡು ತಕ್ಷಣವೇ ಒಂದೇನಾಗಿದೆ, ಒಂದು ಮನೆ ಬಿದ್ದಂತವ್ರಿಗೆ ತಕ್ಷಣ ಮೇಜರ್ ರಿಪೇರಿ ಮತ್ತೊಂದಿದ್ರೆ 1,00,000 ತಕ್ಷಣ ಕೊಡಬೇಕು ಮತ್ತು ಹೊಸ್ತಾಗಿ ಮನೆ ಕಟ್ಕೊಳ್ಳಿಕ್ಕೆ 5,00,000 ಮನೆ. ಇದು ನೀವು NDRF ರೂಲ್ಸ್ ತೆಗೆದು ನೋಡ್ರಿ, ಯಾರಾದರೂ ತೆಗೆದು ನೋಡಿದ್ರೆ 95,000 ಹೆಚ್ಚಿಗೆ ಕೊಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಒಂದು ಈ ರೀತಿ ಭೀಕರವಾದಂತ ನೆರೆಹಾವಳಿ ಬಂದಂತ ಸಂದರ್ಭದಲ್ಲಿ ಪೂರ್ತಿ ನೆಲಸಮಾದಂತ ಸಂದರ್ಭದಲ್ಲಿ ಇವತ್ತು ಅವ್ರಿಗೆ 1,05,000 ಇವತ್ತು ಮನೆ ಕಟ್ಟಲಿ ಕೊಡ್ಲಿಕ್ಕೆ ಒಂದು ಕೊಡುವಂತ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ನಿರ್ಧಾರ ಕೈಗೊಂಡಿದೆ. ಮತ್ತು ಒಂದು ಏನಾಗಿದೆ, ಈಗ ಮನೆ ಕಟ್ಟಿಕೊಳ್ಳುವಂತ ಸಂದರ್ಭದಲ್ಲಿ ಅವ್ರು ಬೇರೆ ಕಡೆ ಇರ್ಬೇಕಾಗ್ತದೆ. ಅದು ಎಲ್ಲವನ್ನೂ ಎಸ್ಟಿಮೇಟ್ ಮಾಡಿ ಬೇರೆ ಬೇರೆ ಸರ್ಕಾರ ಬೇರೆ ಬೇರೆ ಯೋಜನೆಗಳಲ್ಲಿ ಕ್ರೋಡೀಕರಣ ಮಾಡಿಕೊಂಡು ಇವತ್ತು 5,00,000 ಕೊಡುವಂತ ವಿಚಾರ. ಮತ್ತು ನಮ್ಮನೆ ಹೇಳಿದ್ರೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು, 18 ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ನಿರ್ಧಾರವನ್ನು ಕೈಗೊಂಡ್ವಿ. ಇಮಿಡಿಯೇಟ್ಲಿ 1,00,000 ಯಾರಿಗೆ ಇಮಿಡಿಯೇಟ್ಲಿ ಮನೆ ಬಿದ್ದು ಹೋಗಿದೆ ಆದ್ರೆ ಮತ್ತು ಎಲ್ಲ ರೆಕಾರ್ಡ್ ಆಗಿದೆ, ತಹಸೀಲ್ದಾರ್ ರಿಪೋರ್ಟ್ ಕೊಟ್ಟಿದ್ದಾನೆ, ಆ ಮನೆ ಬಿದ್ದಂತಲ್ಲಿ ತಕ್ಷಣ ಅಡಿಪಾಯ ಹಾಕ್ಲಿಕ್ಕೆ ಅದು ಪ್ರಾರಂಭ ಮಾಡ್ಲಿಕ್ಕೆ 1,00,000 ಹಣ ಜಮಾ ಆಗಬೇಕು ಅವ್ರಿಗೆ ಅಂತ ಹೇಳಿ ಅಕೌಂಟ್ಗೆ
ತಕ್ಷಣವೇ ಅವತ್ತಿನ ಮೊನ್ನೆ 18 ತಾರೀಕು ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ಮಾಡಿ 1,000 ಕೋಟಿ ರೂಪಾಯಿ ಹಣ ರಿಲೀಸ್ ಮಾಡಲಿಕ್ಕೆ ಆಜ್ಞೆ ಆಗಿದೆ. ಅದೊಂದು ಲಿಮಿಟ್ ಇಷ್ಟೇ ಕೊಡಬೇಕು ಅಂತ, ಒಂದು ಹೆಕ್ಟರ್ಗೆ ಇಷ್ಟು ಕೊಡಬೇಕು ಹಾಗೆ ಇರುತ್ತದೆ. ಅದಕ್ಕಾಗಿ ನಾವು ಕೆಲಸ ಮಾಡಿ, ಅದಕ್ಕಾಗಿ ಈಗ ಕಬ್ಬು ಬೆಳೆ ನಾಶ ಬರುವ ಸಂದರ್ಭದಲ್ಲಿ ಮತ್ತು ಬೇರೆ ಹತ್ತಿ ಇರ್ಬೋದು, ಗೋವಿನ ಜೋಳ ಇರ್ಬೋದು, ಬೇರೆ ಬೇರೆ ನಾಶಗಳಾಗಿಲ್ಲ, ಅದನ್ನು ಇವತ್ತು ಸರ್ವೆ ಮಾಡ್ತಾ ಇದ್ದಾರೆ. ಬಹುಶಃ ಇನ್ನೊಂದು 4-5 ದಿವಸದಲ್ಲಿ ಮುಗಿತದ ಸರ್ವೆ. ಸರ್ವೆ ಆದ್ಮೇಲೆ ಅದನ್ನ ಲೆಕ್ಕಾಚಾರ ಹಾಕೊಂಡು ಇವತ್ತು ಎನ್ಡಿಆರ್ ಹತ್ತಿಂದ ಏನ್ ಕೊಡ್ಲಿಕ್ಕೆ ಸಾಧ್ಯತೆ ಅದನ್ನ ವಿಚಾರ ಮಾಡುತ್ತೆ. ಆಮೇಲೆ ರಾಜ್ಯ ಸರ್ಕಾರ ತನ್ನ ಬಜೆಟ್ ಇಂದ ಏನ್ ಕೊಡ್ಬೇಕು ಅದ್ ಸೇರಿಸಿ ಅದನ್ನ ನಾವು ನಿರ್ಧಾರ ಕೈಗೊಳ್ತೇವೆ. ಮತ್ತು ಮೊನ್ನೆ ನಡೆದಂತ ಕ್ಯಾಬಿನೆಟ್ ಮಟ್ಟದಲ್ಲಿ ಸಹಿತ ಈ ಬೆಳೆ ನಷ್ಟ ಆಗಬೇಕು. ಈ ಸಂದರ್ಭದಲ್ಲಿ ಶಾಸಕರುಗಳಾದ ಅಭಯ ಪಾಟೀಲ್, ದುರ್ಯೋಧನ್ ಐವಳೆ, ಆನಂದ್ ಮಾಮನಿ, ಮಾಂತೇಶ್ ದೊಡ್ಡೇಗೌಡರು, ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ, ಪೊಲೀಸ್ ಆಯುಕ್ತ ಎಸ್ಬಿ ಲೋಕೇಶ್, ಆಶಾ ಐವಳೆ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.